ಈ ಗಿಡದಿಂದ ಕಾಯಿನ ಕಿತ್ತು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಈ ಥರ. ಇದು ಎಷ್ಟು ಇದು ಫಸಲು ಚೆನ್ನಾಗಿ ಬಂದಿದೆಯಲ್ಲ. ಹೌದು ಅಲ್ಲ, ಹ್ಞೂ ಗಾಳಿಗೆ ಹಾಯ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಆಲ್ ಅನ್ನೋ ಮೋಡಲ್ಲಿ ಇಟ್ಕೊಳ್ಳಿ. ಆಗಲೇ ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರಿಗೂ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಸೀನ್ ಏನಪ್ಪ ಅಂತಂದರೆ, ನಮ್ಮೂರ ಹತ್ರ ಒಂದು ಸ್ಟ್ರಾಬೆರಿ ತೋಟ ಮಾಡಿದ್ದಾರೆ, ಹೋಗಿ ಒಂದು ಸತಿ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಫುಲ್ ವಾಚ್ ಮಾಡಿ, ಯಾಕೆಂತಂದರೆ ಸ್ಟ್ರಾಬೆರಿ ಹೆಂಗೆ ಬೆಳೀತಾರೆ ಅಂತ ನೀವು ನೋಡಿ. ಈ ರೋಡ್ ಇವಾಗ ಪ್ಯಾಚಸ್ಸುಗಳು ಹಾಕಿರೋದಕ್ಕೆ ಈ ಥರ ಇದೆ. ಮೊನ್ನೆ ಅಂತೂ ಬೇಡ, ಕಾರಲ್ಲಿ ಬಂದರೆ ಅಂತೂ ಏನಕ್ಕಪ್ಪ ಬಂದ್ವಿ ರೋಡಲ್ಲಿ ಅನಿಸ್ಬಿಡುತ್ತೆ, ಅಷ್ಟೊಂದು ಅಧ್ವಾನ ಆಗೋಗಿತ್ತು ಈ ರೋಡು. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬರ್ತಾರೆ, ಅವ್ರನ್ನ ಪಿಕಪ್ ಮಾಡ್ಕೊಂಡು ಹಂಗೆ ಹೋಗೋದು. ನಾಡ್ದು ಆಲ್ಮೋಸ್ಟ್ ಇವಾಗ ಇನ್ನೇನು ತೋಟದ ಹತ್ರ ಬಂದಿದ್ದೀವಿ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಸ್ಟ್ರಾಬೆರಿ ತೋಟ, ನಮ್ಮೂರು ಪಕ್ಕದಲ್ಲಿ ಹಾಕಿರೋದು, ಇದು ಕಣ್ಮಂಗಲದ ಹತ್ರ ಅಂತ. ಇವಾಗ ತೋಟದ ಮಾಲೀಕರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ನಂದಕುಮಾರ್ ಕೆ ಎನ್ ಅಂತ. ನಂದಕುಮಾರ್, ಹೌದು. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ಸುಮಾರು 2 ವರ್ಷದಿಂದ ಸ್ಟ್ರಾಬೆರಿ ಬೆಳೀತಾ ಇದ್ದೀವಿ. ಸೊ 2 ವರ್ಷದಿಂದ ಬೆಳೀತಾ ಇದ್ದೀರಾ? ಓಕೆ. ಎಷ್ಟು ಎಕರೆಗೆ ಹಾಕಿದ್ದೀರಿ ಇದು? ಇದು ಒಂದು 1/2 ಎಕರೆ. 1/2 ಎಕರೆ. ಮುಂಚೆ ಹಾಕಿದ್ದು? ಮುಂಚೆ ಅದು 10-15 ಗುಂಟೆ ಬರ್ತಿತ್ತು. 15 ಗುಂಟೆ ಹಾಕಿದ್ರಾ? ಓಕೆ ಓಕೆ. ಎಷ್ಟು ನಾರು ಬಿದ್ದಿದೆ ಇದಕ್ಕೆ? ಇದಕ್ಕೆ ಸುಮಾರು ಒಂದು 15,000 ನಾರು ಬಿದ್ದಿದೆ. 15,000 ನಾರು ಬಿದ್ದಿದೆಯಾ? ಈ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ತೆಳ್ಳಗಾಗಿದೆ ಗಿಡ. ಓಕೆ. ಈ ಗೊಬ್ಬರ ಎಲ್ಲ ಹೆಂಗೆ ಇದಕ್ಕೆ? ಗೊಬ್ಬರ ಇದಕ್ಕೆ ಒಂದು 3 ಲೋಡ್ ಗೊಬ್ಬರ ಹಾಕಿದ್ವಿ. 3 ಲೋಡ್ ಗೊಬ್ಬರ, ತಿಪ್ಪೆ ಗೊಬ್ಬರ. ಓಕೆ. ಮತ್ತೆ 1 ಲೋಡು ಕೋಳಿ ಗೊಬ್ಬರ ಹಾಕಿದ್ದೀವಿ. ಕೋಳಿ ಗೊಬ್ಬರ 1 ಲೋಡ್ ಹಾಕಿದ್ದೀರಾ? ಓಕೆ ಓಕೆ. ಇದು ನಾರು ಎಲ್ಲಿಂದ ತರಿಸ್ಕೊಂಡಿದ್ದು? ನಾರು ಪೂನಾದಿಂದ ತರಿಸಿದ್ದು. ಇಲ್ಲಿಗೆ ಡೆಲಿವರಿ ಕೊಡ್ತಾರೆ. ಇಲ್ಲಿಗೆ ಡೆಲಿವರಿ ಕೊಡ್ತಾರಾ? ಒಂದು ನಾರು ಬಂದು 10 ರೂಪಾಯಿ ಬೀಳುತ್ತೆ. ಹಾಂ. ಇಲ್ಲಿಗೆ ಡೆಲಿವರಿ ತಂದು ಕೊಡ್ತಾರೆ. ಇಲ್ಲಿಗೆ ಡೆಲಿವರಿ ತಂದು ಕೊಡ್ತಾರೆ. ಓಕೆ ಓಕೆ. ಇದು ಗಿಡ ಎಷ್ಟು ದಿನಕ್ಕೆ ಬರುತ್ತೆ ಕಾಯಿ ಫಸಲಿಗೆ ಅಂತ ಅಂದ್ರೆ? ಇದು ಆಕ್ಚುಲಿ ಗಿಡ ಮಾಡೋದು ಕಷ್ಟ ಸ್ವಲ್ಪ. ಗಿಡ ಆದ್ರೆ ಫಸಲು ಆಟೋಮೆಟಿಕ್ ಅದೇ ಬರುತ್ತೆ. ಓಕೆ ಓಕೆ. ಗಿಡ ಮಾಡೋದಕ್ಕೆ ಕಷ್ಟ, ಬಟ್ ಏನಂದ್ರೆ ಇದಕ್ಕೆ ಜಾಸ್ತಿ ಮಳೆ ಬಿದ್ದರೆ ಹಾಳಾಗುತ್ತೆ. ಓ, ವೆದರ್ ಹೆಂಗಿರ್ಬೇಕು? ವೆದರ್ ಅಂದ್ರೆ ಸ್ವಲ್ಪ ಮಂಜು ಜಾಸ್ತಿ ಬೀಳ್ಬೇಕು. ಕೋಲ್ಡ್ ಕಂಡೀಷನ್ ಇದ್ರೆ ಇದಕ್ಕೆ ಬೆನಿಫಿಟ್ ಜಾಸ್ತಿ. ಮತ್ತೆ ಬಿಸಿಲು ಬೀಳ್ಬೇಕು. ಬಿಸಿಲು ಬೀಳ್ಬೇಕು. ಮಳೆ ಬಿದ್ದಷ್ಟು ಎಫೆಕ್ಟ್ ಜಾಸ್ತಿ ಇದಕ್ಕೆ. ಮಳೆ ಬಿದ್ದಷ್ಟು ಎಫೆಕ್ಟ್ ಜಾಸ್ತಿ. ಇವತ್ತು ನಾವು ಕಾಯಿ ಕೀಳ್ತಾ ಇದೀವಿ ನೋಡಿ. ಕಾಯಿ ಇದು ಚೆನ್ನಾಗಿದೆ. ಈಗ ಇದು ಉದ್ದ ಹಿಂಗೆ ತೊಟ್ಟ ಇಲ್ಲಿಂದ ಬಂದಿರುತ್ತೆ ನೋಡಿ. ಕಾಯಿ ಈ ಥರ ಹಿಂಗೆ ಮುರ್ಕೊಬೇಕು ನೋಡಿ. ಕಾಯಿ ಇದು ಹಿಂದ್ಗಡೆ ಯಾವಾಗಲೂ ಎಲೆ ಈ ಥರ ಹಸಿರಾಗಿರ್ಬೇಕು. ಮತ್ತೆ ಇನ್ನೊಂದು ಇಲ್ಲಿದೆ ನೋಡಿ ಕಾಯಿ ನೋಡಿ. ಇದು ವೇಸ್ಟೇಜ್ ಇದು, ಯಾಕಂದ್ರೆ ಇದು ನಾವು ಗ್ರೇಡಿಂಗ್ ಮಾಡ್ತೀವಿ. ಕಾಯಿ ಚೆನ್ನಾಗಿರೋದು ನಾವು ಬಿಗ್ ಬಾಸ್ಕೆಟ್ ಫಾರ್ ಎಕ್ಸಾಂಪಲ್ ಮಾಲು ಇಲ್ಲಾಂದ್ರೆ ಆ ಕಡೆ ಎಲ್ಲ ಕೊಡ್ಬೇಕಲ್ಲ. ಈ ತರ ಎಲೆ ಒಣಗಿದ್ರೆ ಅದು ತಗೊಳಲ್ಲ ನಾವು. ಇದು ಪಕ್ಕ ಹಾಕ್ತಿವಿ. ಇಂಥ ಕಾಯಿನ ನಾವು ಚೆನ್ನಾಗಿ ಗ್ರೇಡಿಂಗ್ ಮಾಡಿ ಬಾಕ್ಸ್ಗೆ ಹಾಕ್ತಿವಿ ನೋಡಿ. ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ನೋಡಿ. ಇದು ನೋಡಿ ಈ ತರ ತೊಟ್ಟು ಹಿಂಗೆ ಮುರ್ಕೊಂಡ್ರೆ ಇದಾಯ್ತು ಅಷ್ಟೇ ನೋಡಿ. ಇದು ಚೆನ್ನಾಗಿ ಮಾಗಿರ್ಬೇಕು, ಹಣ್ಣಾಗಿರ್ಬೇಕು. ಸ್ವಲ್ಪ ಹಸಿರಿದ್ರು ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ ಈ ತರ ಹಸಿರಿದ್ರು ತಗೊಳಲ್ಲ, ಕೀಳಲ್ಲ. ಇದು ಬಿಟ್ಬಿಡ್ತೀವಿ ನಾವು, ನಾಳೆ ಕೀಳ್ತೀವಿ ಇದು ನೋಡಿ. ಇದು ಈ ತರ ಫುಲ್ ಹಣ್ಣಾಗಿರ್ಬೇಕು. ಈ ತರ ನಾವು ಕಿತ್ಕೊಂಡು ಬಾಕ್ಸ್ಗೆ ಗ್ರೇಡಿಂಗ್ ಮಾಡಿ ನೋಡಿ. ಇವೆಲ್ಲ ಪಕ್ಕ ಹಾಕ್ತೀವಿ ಇವೆಲ್ಲ. ಇವಾಗ ಒಂದು ಗಿಡದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಏನೆಲ್ಲ ಅಂದ್ರು ಒಂದೇ ಎರಡು ವೇಸ್ಟೇಜ್ ಆಗುತ್ತೆ ಅಷ್ಟೇ. ಹೌದು ಹೌದು, ವೇಸ್ಟೇಜ್ ಸಿಗುತ್ತೆ. ಒಂದೇ ಎರಡಷ್ಟು ವೇಸ್ಟೇಜ್ ಸಿಗುತ್ತೆ. ಹುಳ ಏನು ಬೀಳಲ್ವ ಜಾಸ್ತಿ? ಇಲ್ಲ ಇಲ್ಲ, ಬೀಳುತ್ತೆ ಹುಳ. ಮತ್ತು ಔಷಧಿ ಹೊಡಿತಾ ಇರ್ಬೇಕು ನಾವು. ನೋಡಿ ಇವಾಗ ಇದು ನಾಳೆನೆ ತೆಗಿಬೇಕು? ಇಲ್ಲ ಇಲ್ಲ, ಇದು ತೆಗಿಬೋದು ನೋಡಿ. ಇದು ಚೆನ್ನಾಗಿ ಮಾಗಿದೆ ಇದು ನೋಡಿ ನೋಡಿ. ಈ ತರ ನೋಡಿ, ಇದು ವೇಸ್ಟೇಜ್ ಇದು. ಈ ತರ ಇದು ಬರಬಾರ್ದು. ಓಕೆ. ಅದು ಹುಳ ತಿಂದಿರೋದು? ಹಾ, ಇದು ರೋಗ ಇದು. ಓಕೆ. ಈ ತರ ರೋಗ ಬರಬಾರ್ದು. ಈ ತರ ನೋಡಿ, ಇದು ಗ್ರೀನ್ ಹೌಸ್ ಈ ತರ ಇರ್ಬೇಕು ಎಲೆ. ಹಿಂಗಿದ್ರೆ ಚೆನ್ನಾಗಿ. ಇದು ಫಸ್ಟ್ ಗ್ರೇಡ್ ಆಗುತ್ತೆ. ಇದು ಫಸ್ಟ್ ಗ್ರೇಡ್. ಇದೆಲ್ಲ ವೇಸ್ಟ್ ವೇಸ್ಟ್. ಹೌದು, ಕ್ವಾಲಿಟಿ ನೋಡಿ. ಈ ತರ ಬಂದ್ರೆ ಇದು ಮಿನಿಮಮ್ ಏನಿಲ್ಲ ಅಂದ್ರು 30-40 ಗ್ರಾಮ್ ಬರುತ್ತೆ. ಈ ತರ ಬಂದ್ರೆ ನಮ್ಗೆ ಇಳುವರಿ ಗೊತ್ತಾಗ್ಬಿಡುತ್ತೆ. ಗೊತ್ತಾಗುತ್ತೆ.
ಎಕ್ಸಾಂಪಲ್ ನೋಡಿ, ಇದು ತೋಟ ನೋಡಿ, ಅಷ್ಟೊಂದು ಕ್ವಾಲಿಟಿ ಬರಲ್ಲ. ಇದು ನೋಡಿ, ಓ ಈ ತರ ಎಲೆ ಎಲ್ಲ ಜಾಸ್ತಿ ಬಂದ್ರೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಈ ತರ ಬರುತ್ತೆ, ಈ ತರ ಕಾಯಿ ಬರುತ್ತೆ, ಈ ತರ ಕಾಯಿ ಬರುತ್ತೆ. ಇಲ್ಲಂದ್ರೆ ಈ ತರ ಬಂದ್ರೆ ನೋಡಿ ಮಾಮೂಲಿ ಮಿನಿಮಮ್ ಸೈಜ್ ಈ ತರ ಕಾಯಿ ಬರುತ್ತೆ. ಓಕೆ ಓಕೆ, ಅದು ಬ್ರೀಡಿಂಗ್ ಚೆನ್ನಾಗಿ ಬರಲ್ಲ. ಹೌದು, ನಾವು ಯಾವ ಇದೆಯಲ್ಲ ಈ ಎಲೆ ಇದು ರೋಗ. ಇನ್ನೊಂದೇನಂದ್ರೆ ನಮ್ಗೆ ಬುಡದಿಂದ ಬರೋ ಸಾರಾಂಶ ಈ ವೇಸ್ಟೇಜ್ ಹೋಗ್ಬಿಟ್ರೆ ಚೆನ್ನಾಗಿರೋ ಎಲೆಗೆ ಬರಲ್ಲ. ಅದಕ್ಕೆ ನಾವು ಕ್ಲೀನ್ ಮಾಡ್ತಾ ಇರಬೇಕು. ಅದೇ ಅದೇ, ನಾವು ಎಷ್ಟು ಕ್ಲೀನ್ ಮಾಡ್ಕೊಂತೀವಿ ಗಿಡ ಅವಾಗ ಫಸಲು ಚೆನ್ನಾಗಿ ಬರುತ್ತೆ. ಅದರಲ್ಲಿ ಅಮ್ಮಮ್ಮ ಅಂದ್ರೆ ಇವಾಗ ಎಷ್ಟೊಂದು ಅರ್ಧ ಕೆ ಜಿ ಕಿತ್ತಿದೀವಾ? ಈಗ ಒಂದ್ ಎರಡು ಬಾಕ್ಸ್ ಆಗುತ್ತೆ ಅಂದ್ರೆ ಒಂದು 400 ಗ್ರಾಮ್ಸ್ ಆಗುತ್ತೆ. 400 ಗ್ರಾಮ್ಸ್ ಅಲ್ಲಿ ನಮ್ಗೆ ಒಂದ್ 3 ಕಾಯಿ ಇಲ್ಲ 4 ಕಾಯಿ ವೇಸ್ಟೇಜ್ ಆಗುತ್ತೆ. ಎಲ್ಲ ಚೆನ್ನಾಗಿದೆ. ಆಕ್ಚುಲಿ ಗಿಡ ಚೆನ್ನಾಗಿದ್ದಿದ್ರೆ ನಿಮ್ಗೆ ಇನ್ನೂ ಇಳುವರಿಕೆ ಜಾಸ್ತಿ ಬರ್ತಾ ಇತ್ತು. ಮಳೆ ಜಾಸ್ತಿ ಓವರ್ ಆಗೋಯ್ತು ನಮ್ ಕಡೆ, ಇಷ್ಟು ಮಳೆ ಬೀಳ್ತಾ ಇರ್ಲಿಲ್ಲ ನೋಡಿ. ಅದೆಲ್ಲ ವೇಸ್ಟೇಜ್ ತೆಗ್ದಿರೋದೆಲ್ಲ, ಅದೇ ಅದೇ ಇಲ್ಲೆಲ್ಲ ಬಿದ್ದಿದ್ಯಲ್ಲ, ಇದೆಲ್ಲ ಕಳೆ ತೆಗ್ದಿರೋದು. ಫಸಲ್ ಚೆನ್ನಾಗಿ ಬಂದಿದ್ಯಲ್ಲ ನೋಡಿ. ಮಳೆ ಬೀಳಕ್ಕಿಂತ ಮುಂಚೆ ಹಿಂಗಿತ್ತು ಸುತ್ತು, ಇದೆಲ್ಲ ಗೊಂಚಲು ನೋಡಿ, ಎಲ್ಲ ಫಸ್ಲೇ ನೋಡಿ. ಇದೆಲ್ಲ ನಾಯಿಗಳು ಬಂದು ಕಿತ್ತಾಕಿರೋದು ಪೇಪರ್. ಇದೆಲ್ಲ ಗಾಳಿಗೆ ನಾಯಿಗಳ ಕಾಟ ಜಾಸ್ತಿ ಇದೆ. ನಾಯಿಗಳ ಕಾಟ ಜಾಸ್ತಿ. ಎಲ್ಲ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಈ ಗಿಡದಿಂದ ಕಾಯಿನ ಕಿತ್ತು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಈ ಥರ. ಇದು ಎಷ್ಟು ಗ್ರಾಮ್ಸ್ಗೆ ಒಂದು ಪ್ಯಾಕ್ ಮಾಡೋದು ಬಾಕ್ಸು? ಇದು 210 ಇರುತ್ತೆ ಈ ಬಾಕ್ಸಲ್ಲಿ. 210 ಗ್ರಾಮ್. ಓಕೆ ಓಕೆ. 210 ಗ್ರಾಮ್ಸ್ಗೆ ಈ ಬಾಕ್ಸ್ ನೀವೇ ತರಬೇಕಾಗುತ್ತೆ. ಬಾಕ್ಸು 4 rupees 20 paisa ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ಬೇಕು. ಇದನ್ನು ಮಾಡೋದು ಅಷ್ಟೇ, ಆದಾಯ ಬರುತ್ತೆ ಅಂತಲ್ಲ, ಕೆಲಸನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಡೈಲಿ ಕ್ಲೀನ್ ಮಾಡೋದಿರುತ್ತಲ್ವ, ಹಾಗಾಗಿ ಎಷ್ಟು ಗಿಡ ಕ್ಲೀನ್ ಮಾಡ್ತೀರೋ ಅಷ್ಟು ಫಸಲು ಚೆನ್ನಾಗಿ ಬರುತ್ತೆ. ನೀರು ಅಷ್ಟೇ ಜಾಸ್ತಿ ಕೊಡೋಕ್ಕೆ ಹೋಗ್ಬಾರ್ದು, ಮತ್ತು ಮಂಜಿದ್ದಾಗ ಮಾತ್ರ ಈ ಗಿಡ ಆಗೋದು. ಹಾಗಾಗಿ ಕೆಲವೊಬ್ಬರೆಲ್ಲ ನಮ್ಮ ಕಡೆ ಬೆಳೆಯಲ್ಲ, ಇವರು ಮಾತ್ರ ಎರಡನೇ ಫಸಲು ಮಾಡಿರೋದು. ಅದಕ್ಕೆ ನಾನು ಒಂದು ಸತಿ ವಿಡಿಯೋ ಮಾಡೋಣ ಅಂತ ಬಂದಿದ್ದು. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದೆ ಕಾಯಿ ನೀಟಾಗಿ. ಇದು ಬೆಳಗ್ಗೆ ತೆಗ್ದಿರೋದು, ನಾವು ಸ್ವಲ್ಪ ಬೇಗ ಬಂದಿದ್ದರೆ ಹಣ್ಣು ತೆಗೆಯೋದು ನೋಡ್ಬೋದಾಗಿತ್ತು. ತಗೊಳ್ಳಿ ಅದು ನೋಡಿ, ಈ ಥರ ಪ್ಯಾಕ್ ಮಾಡಿ ನೀಟಾಗಿ. ಇವರು ಯಾರು ಆರ್ಡ್ರ್ ಕೊಟ್ಟಿರ್ತಾರೋ ಅವ್ರಿಗೆ ಡೈಲಿ ಕೊಡಬೇಕಾಗುತ್ತೆ. ತುಂಬ ಥ್ಯಾಂಕ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಬರಲ ನೋಡಿ, ಎಳ್ನೀರು ಇಳಿಸ್ತಾ ಇದ್ದಾರೆ, ಹಾಗಾಗಿ ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ. ಬಾಡಿ ಎಲ್ಲ ಡಿಹೈಡ್ರೇಟ್ ಆಗಿಬಿಟ್ಟಿರುತ್ತೆ ಬಿಸಿಲಲ್ಲಿ ನಿಂತ್ಕೊಂಡು. ಹಾಗಾಗಿ ಬನ್ನಿ ಕೇಳೋಣ, ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ. ಮಗ ಒಂದು ಎತ್ಕೊಂಡು ಹೋಗ್ಬಿಡು ನಡಿಯ. ಇದು ಕಾಯಾಗ್ಬಿಟ್ಟೈತೆ ಸ್ವಲ್ಪ, ಅಷ್ಟೇಣ ಕಾಯಾಗಿರೋದು, ತೆಗಿಯಲ್ಲ. ಇದು ಎಳ್ನೀರಣ ಇದು ತಿರುಪತಿಗೆ ಎಳ್ಕುಂಟಲ್ಲ ಬಾಡ ಗೋವಿಂದ ಗೋವಿಂದ ನಮ್ಮನ್ನು ಉದ್ಧಾರ ಮಾಡಪ್ಪ. ಆಯ್ತು. ಯಾವ್ದು ಕೊಡ್ತೀನಿ? ಹಾ, ಯಾವ ಚೆನ್ನಾಗಿರುತ್ತೆ ಅಣ್ಣ? ಏ ಯಾವ ಊರ? ಇದೇ ಊರು. ಯಾವ ಸ್ಕೂಲು? ತುಮ್ನಳ್ಳಿ. ಇದು ಸ್ಕೂಲ್ ರಜಾನ? ಭಾನುವಾರ ತಾನೆ? ನಿನ್ಗೈದು ಎತ್ಕಂತೀಯ? ಈಗ ಚೆನ್ನಾಗಿರಲ್ಲ ಮಾಡು. ಗೂಗಲ್ ಪೇ ಮಾಡ. ಗೂಗಲ್ ಫೋನ್ ಅಲ್ಲ ಅವ್ನಿಗೆ ಸಾಕು, ಅವ್ನ ಮನೆಗೆ ಏನಕ್ಕೆ ಅವ್ನು ಕುಡಿಯಲ್ಲ. ಅವಾಗ ಬಿಡೋಣ, ತೆಗಿಬೇಡ ಬಿಡೋಣ. ಅಲ್ಲ ಅವ್ನಿಗೆ ತೆಗಿಬಾರ್ದಾಗಿತ್ತು. ಎಂಜಾಯ್ಮೆಂಟ್ ಅಪ್ಪ ಕುಡಿದ್ ದುಡ್ಡು ಕೊಡ ಅಂತಾರ ಅದವರು.
ಎಲ್ಲಿಲ್ಲ ಹುಟ್ಟಿದೀನ ಏನಣ್ಣ ಏನಾ ಎಷ್ಟು ಕಾಯಿ ತಗೊಂಡಿದ್ದೆ ಮುನ್ನೂರು ರೂಪಾಯಿ ಆಗೋದು ಮುನ್ನೂರು ಆಯ್ತು ಬಿಡಲೆ ಇಲ್ಲ ಕಾಯಿ ಚೆನ್ನಾಗಿದೆ ಸ್ವೀಟ್ ಸಖತ್ತಾಗಿದೆ ವಿಡಿಯೋ ಎಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಅಂಟಿಲ್ ದೆನ್ ಗುಡ್ ಬೈ.